ಮಹಾದೇವ್ ಪ್ರಸಾದ್ ಅವರು ಉದ್ಘಾಟನೆ ಮಾಡಿದರು, ಅಧ್ಯಕ್ಷತೆ ಮಾಡಿದರು. ಅವಾಗ ಈ ಕಾರ್ಯನಿರ್ವಹಿಸಿ ಅಲ್ಲ ಅದು ಬರಲಿ ಯಾವಾಗ ಓಪನ್ ಆಯಿತು ಅಂತ. ಯಾರ ಹಣಕ್ಕೆ ಹೋಗ್ತಾ ಇದೆ, ಯಾರ ಹಣಗಳು ಯಾವ ಅಕೌಂಟಲ್ಲಿದೆ ಅದು ತನಿಖೆ ಮಾಡಬೇಕು. ನಮ್ಮ ಜಿಲ್ಲಾಡಳಿತ ಮತ್ತು ವಾರ್ತಾ ಇಲಾಖೆ ಅವರು ವಹಿಸ್ಕೊಂಡು ಮಾಡಬೇಕಾಗಿತ್ತು. ಇಲ್ಲಿ ಪತ್ರಕರ್ತ ಭವನ ಪ್ರಾರಂಭವಾಗಿ ಬಹುಶಃ 2 ವರ್ಷ ಆಗಿದೆ, ಅಲ್ಲಿರ್ತಕ್ಕಂಥ ಹಣ ಏನಾಗಿದೆ ಅಗರ ಏನಾಗಿದೆ ನೋಡೋಣ. ದಿನಗಳಲ್ಲಿ ನಾವು ಲೋಕಾಯುಕ್ತ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಸಹಿರಮ್ಮ. ಜಿಲ್ಲಾಡಳಿತಕ್ಕೆ ವಾರ್ತಾ ಇಲಾಖೆಗೆ ವಾರ್ತಾ ಇಲಾಖೆಗೆ ವಾರ್ತಾ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ವಾರ್ತಾ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ವಾರ್ತಾ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಬೇಕು ವಾರ್ತಾ ಇಲಾಖೆಗೆ ವಾರ್ತಾ ಇಲಾಖೆಗೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಹೋರಾಟ ಎಲ್ಲ ಗಂಟ ಹೋರಾಟ ಎಲ್ಲ ಗಂಟ ಹೋರಾಟ ಬೇಕು ನಮ್ಮ ಪ್ರತಿಭಟನೆ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಸ್ಥಾಪನೆ ಆಗಿರುವ ಪತ್ರಿಕಾ ಭವನ ಸರ್ಕಾರದ್ದು. ಈ ಸರ್ಕಾರದ ಭವನ ಮಾಡಿರೋದು ಏನಕ್ಕಂದರೆ ಇಡೀ ನಗರದ ಎಲ್ಲ ಪತ್ರಕರ್ತರಿಗೆ ಸಾಮೂಹಿಕವಾಗಿ ಕಾರ್ಯಕ್ರಮ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿರೋದು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಒಂದೇ ಸಮುದಾಯಕ್ಕೆ ಮಾತ್ರ ಇಲ್ಲಿ ಈ ಭವನ ಬಳಕೆ ಆಗ್ತಾ ಇದೆ, ಬೇರೆ ಸಮುದಾಯ ಭವನ ಈ ಭವನ ಯಾವುದಕ್ಕೂ ಬಳಕೆ ಆಗ್ತಾ ಇಲ್ಲ. ಇದಕ್ಕೆ ವಿರುದ್ಧವಾಗಿ ನಾವು 3 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟು ಮನವಿ ಮಾಡಿದ್ದೀವಿ, ಜಿಲ್ಲಾಧಿಕಾರಿಗೂ ಮಾಡಿದ್ದೀವಿ, ವಾರ್ತಾ ಇಲಾಖೆಗೂ ಮಾಡಿದ್ದೀವಿ, ಯಾವುದೇ ಕ್ರಮ ತಗೊಂಡಿಲ್ಲ. ಅದಕ್ಕಾಗಿ ಅದಕ್ಕೆ ವಿರುದ್ಧವಾಗಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ ಈ ವಾರ್ತಾ ಭವನವನ್ನು ಜಿಲ್ಲಾಡಳಿತ ವಹಿಸ್ಕೋಬೇಕು, ಅದರಿಂದ ಎಲ್ಲ ಪತ್ರಕರ್ತರಿಗೆ ಅನುವು ಆಗುತ್ತೆ ಒಂದು ನಮ್ಮ ಇದು ಮುಖ್ಯ ಉದ್ದೇಶ. ಇದಕ್ಕಾಗಿ ನಾವು ಓಡಾಡ್ತಾ ಇದ್ದೀವಿ ಅಷ್ಟೇ, ಬೇರೇನಿಲ್ಲ. ಒಂದು ಪಕ್ಷ ಏನಾದರೂ ಜಿಲ್ಲಾಡಳಿತ ಇದಕ್ಕೂ ಮನ್ನಣೆ ಕೊಡದೆ ವಾರ್ತಾ ಇಲಾಖೆ ಮನ್ನಣೆ ಕೊಡದೆ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ರಾಜ್ಯಾದ್ಯಂತ ಈ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆ ವಹಿಸ್ತಾ ಇದ್ದೀನಿ. ಸಮಯ ಸಂದರ್ಭ ಬಿದ್ದರೆ ನಾವು ಕೋರ್ಟಲ್ಲೂ ಕೂಡ ನಾವು ಇದಕ್ಕೆ ಕೇಸ್ ದಾಖಲು ಮಾಡಲು ನಾವು ಸಿದ್ಧತೆ ಮಾಡ್ತಾ ಇದ್ದೀವಿ.